ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡನ್ರಿ. ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಾರು ಹೇಗಿದ್ದೀರಾ, ಆರಾಮದೀರಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಸೊ ಬರ್ರಿ, ಇವತ್ತು ಬ್ಲಾಗ್ ಒಳಗೆ ಏನೇ ನಡೆಯುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ರೀ. ನಾನು ತೋರಿಸ್ತೇನೆ. ತಮ್ಮನ್ನ ಹೆಸರು ಹೇಳಿ. ಎದಕ್ಕೆ ಹೆಸರು ಹೇಳ್ಬೇಕ? ಫಸ್ಟ್ ಪ್ರಜ್ವಲ್ ಜೋಯಾ, ಶಬ್ಬು, ಸಿದ್ಧಾರ್ಥ್, ಚಂದು ಚಂದನ, ಮುಬಿನಾ ಆಲಿಯಾ, ಪ್ರೇಮ, ಎಂ ಲಂಗಪ್ಪ, ಖಲಂದರ್, ಹಾವೇರಿ, ಪ್ರಭಾವತಿ, ಹನುಮಂತ, ವಿದಿಕ್, ಸ್ನೇಹ, ಅಂಜಿಮ್ ಅಯಾಜ್, ಸಿದ್ಧಾರ್ಥ್, ಸುನೀತಾ. ಇವರೆಲ್ಲರಿಗ ಹಾಯ್ ಅಂತ ಹೇಳಮ್ಮ. ನಿಮ್ಮೆಲ್ಲರಿಗೂ ಹಾಯ್, ಐ ಲವ್ ಯು. ಖುಷಿ ಅಯಾನ್ ಅವ್ರದ್ದು ಬರ್ತ್ಡೇ ಐತ್ರಿ. ಸೊ ಅವ್ರಿಗೆ ಇವತ್ತು ನಮ್ಮ ಕುಟುಂಬದ ವತಿಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಸಂತೋಷವಾಗಿರ್ರಿ ಅಂತ ಹೇಳಿ ನಾನು ಆ ದೇವ್ರ ಕಡೆ ಕೇಳ್ಕೊಂತೀನಿ ರೀ. ನಮಗ್ ನೋಡ್ರಿ, ಇವಾಗ ಎರಡು ಹಬ್ಬ ಬಂದ್ವು ರೀ. ಒಂದಂತರ ರಂಜಾನ್ ರೀ, ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರ ನಮ್ ತಮ್ಮನ ಮದ್ವಿ ಬಂತ್ರಿ. ಅದು ನಮಗ ದೊಡ್ಡ ಹಬ್ಬ ಇದ್ದಂಗ್ರಿ. ಯಾಕಂತ ಹೇಳಿದ್ರ ನಮ್ ತಮ್ಮನ ಮದ್ವಿಗೆ ನಮ್ ತಂದೆ ತಾಯಿ ಅಂತರೂ ಇಲ್ಲ ಇಲ್ಲ ರೀ. ನಮ್ ತಮ್ಮನ ಮದ್ವಿನ ನಮ್ಮ ಮಾಮು, ನಮ್ಮ ಮಾಮಿ, ನಮ್ ಚಾಚಾರ ಎಲ್ಲಾರು ನಿಂತು ಮಾಡ್ಕೊಡಕತ್ತಾರ್ರಿ. ನಮಗ ತಂದೆ ತಾಯಿ ಇಲ್ಲ ಅನ್ನೋದು ಕೊರಗನ್ನ ಮೀರ್ಸ್ಯಾರ ರೀ ಅವರು. ಅಷ್ಟು ಚಲೋ ಮದ್ವಿ ಮಾಡ್ಕೊಡಕತ್ತಾರ. ಈಗ ಅವರೆಲ್ಲ ಖರ್ಚು ನೋಡ್ಕೊಂಡು ನನ್ನ ಮದ್ವಿನೂ ಮಾಡಿದ್ರಿ. ಇವಾಗ ನೆಕ್ಸ್ಟ್ ನಮ್ ತಮ್ಮನ ಮದ್ವಿನೂ ಮಾಡಕತ್ತಾರ ರೀ ನಮ್ ಮಾಮು ಕೂಡಿ. ಅಷ್ಟು ನಮಗ ತಂದೆ ತಾಯಿಕಿನ ಹೆಚ್ಚಿಗೆ ಅದಾರ ನೋಡ್ರಿಪ್ಪ ಅವ್ರು ನಮ್ಮ ಊರಾಗ. ಇಲ್ಲಿ ನಮ್ ಗಂಡನ ಮನೆಗ್ರಿ, ಇಲ್ಲಿ ನಮ್ಮ ಅಮ್ಮ ಅದಾರ್ರಿ, ಇವ್ರು ನಮ್ಮ ಹಡ ತಾಯಿಕಿನ ಹೆಚ್ಚಿಗೆ ಅದಾರ್ರಿ. ನಮಗ ನಮ್ ಚಾಚಿಯವ್ರ ಅದಾರ್ರಿ, ನಮ್ಮ ಬಾವುಗಳು ಅದಾರ್ರಿ ನಾಲ್ಕ್ ಮಂದಿ. ಇವ್ರೆಲ್ಲಾರು ನನಗ ಸಪೋರ್ಟ್ ಆಗಿ ನಿಂದಿರ್ತಾರ ನೋಡ್ರಿ. ನಾವ್ ಏನಾರು ಮಾಡ್ಬೇಕಂತ ಹೇಳಿದ್ರೆ ನನಗಂತೂ ಬಾಳ ಸಪೋರ್ಟ್ ಮಾಡ್ತಾರ್ರಿ ಯಾರು ಇಲ್ಲ ಅಂತಂದ ಹೇಳಿ. ಸೊ ನಾನು ಯಾರಿಲ್ಲ ಅಂತ ಅನ್ಕೊಳಂಗನೇ ಇಲ್ಲ, ಯಾಕಂದ್ರೆ ನನ್ ಇಷ್ಟು ಮಂದಿ ಸಪೋರ್ಟ್ ಇದ್ರೆ ನಾ ಯಾರಿಲ್ಲ ಅಂತ ಯಾಕೆ ಅನ್ಕೋಬೇಕ್ರಿ? ಹೌದಿಲ್ರಿ. ಹಂಗಾಗಿ ಇವಾಗ ನೋಡ್ರಿ, ನಮ್ ತಮ್ಮನ ಮದ್ವಿ ಬಂತೇಳಿ ಅಂತೇಳಿ ನಿನ್ನೆ ನಮ್ಮ ಅಮ್ಮ ನಿಂತು ನಮಗೆಲ್ಲ ಇಷ್ಟೆಲ್ಲ ಶಾಪಿಂಗ್ ಮಾಡ್ತಾರ್ರಿ. ನಮ್ಮ ಮನೆಯವರು, ನಮ್ಮ ಅಮ್ಮ, ನಮ್ ಚಾಚಿಯವ್ರು ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿರಿ. ಇವಾಗ ನೋಡಿ, ಈಗ ಇಷ್ಟೆಲ್ಲ ಡ್ರೆಸ್ ತಗೊಂಬಂದಿರಿ, ಸೀರೆ ತಗೊಂಬಂದಿರಿ. ಇದ್ ಯಾರಪ್ಪ ಅಂತ ಹೇಳಿದ್ರ ಇದು ಸಾನಿಯರ್ ತಗೊಂಬಂದಿರಿ ನೋಡ್ರಿ ಡ್ರೆಸ್. ನಮ್ ತಮ್ಮನ ಮದ್ವಿಗೆ ನಾತ್ರಿ, ಮತ್ತೆ ರಂಜಾನ್ ಹಬ್ಬಕ್ಕ ನಾತ್ರಿ, ಎರಡೆರಡು ಜೋಡಿ ತಗೊಂಬಂದಿರಿ ನಾವು. ಇದು ಸಾನಿಯಾ ನೋಡ್ರಿ ಫಸ್ಟ್. ಸಾನಿಯಾ, ಇದೊಂದು ಮಾಮೂಲ್ ಮದ್ವಿಗೆ ಹಾಕೊಂತೀಯ ರಂಜಾನ್ ಹಾಕೊಂತಿ? ಇಲ್ಲ, ಮದ್ವಿಗೆ ಹಾಕೊಂತೀನಿ ಅದನ್ನ. ಮದ್ವಿಗೆ ಹಾಕೊಂತಿ? ಇದೊಂದಾತ. ಇನ್ನೊಂದೆಲ್ಲ ಇಲ್ಲೊಂದೈತ್ ನೋಡ್ರಿಪ್ಪ. ಸಾನಿಯಾ ನೋಡ್ರಿ, ಅವ್ರ ಮಾಮೂನ್ ಮದ್ವಿ ನೀವ್ ಮಾಡ್ಕೊಬಿಡಪ್ಪ, ನನಗ್ ಡ್ರೆಸ್ ಮಾತ್ರ ಕೊಡೋದ್ ಅಂತ ಹೇಳಿ ಎರಡು ಎರಡು ಜೋಡಿ ತರ್ಸ್ಕೊಂಡ್ ಹೊರಟಕ್ಕಿ ಡ್ರೆಸ್. ಎಲ್ಲಿ ಇಕ್ಕಿದ ಮದ್ವಿ ಐತೇನ್ರಿ? ಡೌಟ್ ಐತಿ. ಈಕೆನ ಎಲ್ಲಿ ಮದ್ಮಗ ಅಂತೇನ್ರಿ? ನಾಳೆ ಅಷ್ಟು ಜನ ಡ್ರೆಸ್ ತಗೊಂಡ್ರಿ. ಮಮ್ಮಿ ಅದ್ರ ಜಾಕೆಟ್ ಐತಿ? ಐತಿಲ್ಲ ಐತಿ. ತಮ್ಮನ್ನ ಬರ್ಬೇಡ್ರಿ, ಅದೇ ಇದು ಇಲ್ಲದ ಹೊಡ್ರಿಕಿ ಚಿನಿಪಿ ಚಿನಿಪಿ. ತಮ್ಮನ್ನ್ರಿ ಇದು ತಮ್ಮನ ನನಗೂ ಅಂತದ ಬೇಕಂತ ಹೇಳಿ ಇಕ್ಕಿದ್ದು ಜಾಕೆಟ್ ಐತ್ರಿ. ಮತ್ ಇಲ್ಲ ಅಂತ ತಿಳ್ಕೊಬೇಡ್ರಿ, ಇಕ್ಕಿದ್ದು ಜಾಕೆಟ್ ಐತ್ರಿ ತಮ್ಮನಂದ. ನೀವ್ ಮಾಮೂನ್ ಮದ್ವಿಗೆ ಏನಿದ ಏನ ಹಬ್ಬ ಹಾಕೊಂತಿ? ಇದು ತಮ್ಮನ ಮತ್ತೊಂದ್ ಡ್ರೆಸ್ ನೋಡ್ರಿ, ಈ ತರ ಒಂದ್ ತಗೊಂಡ್ರಿ. ಈಗ ಇವ್ರಿಬ್ರು ಅಂತ ಆದ್ರಿ ತಗೊಂಡಿವ್ ನೋಡ್ರಿಪ್ಪ. ಸೀರೆ ನೀಲ್ ಆಗ್ಲಿ ನಾಲ್ಕೈದು ಸೀರೆ ಯಾವ್ ತಗೋಬೇಕ ಅನ್ನೋದ ನನಗ ಗೊತ್ತಾಗ್ಲಿಲ್ರಿ. ನಾವು ಫೈನಲಿ ಒಂದ್ ತಗೊಂಬಂದಿವ್ ನೋಡ್ರಿ. ಅಷ್ಟೆಲ್ಲ ನೋಡಿ ಸೀರೆನ ಅವ್ರಿಗೆ ಹುಚ್ಚಿಡಿಸಿ, ತಲೆ ಕೆಡಿಸಿ, ಅವನ್ನೆಲ್ಲ ತಗಿಸಿ ಅವ್ರಿಗೆ. ಮಮ್ಮಿ ಇದಕ್ಕೇನಂತಾರೆ? ಇದು ಇದಕ್ಕೇನಂತಾರ? ಮಡಿ ಅಂತ ಆಗತ್ತೆ. ಮಡಿ ಏನ್ರಿ ಇದು? ಮಡಿ ಇದನ್ನ ತಗೊಂಬಂದಿರಿ. ಇದು ಕಾಂಚೀವರಂ ಏನ್ರಿ? ಇದು ಕಾಂಚೀವರಂ ಅದು ಅಖಿಲಾಂಡೇಶ್ವರಿ. ಇದೊಂದ್ ಸೀರೆ ತಗೊಂಬಂದಿರಿ ಕಾಂಚಿ. ಎಷ್ಟ್ ಶೈನಿಂಗ್ ಹೊಡೆಯಕತ್ತೆ ನೋಡದ. ಎರಡ್ ಸೀರೆ ನಾ ತಗೊಂಬಂದಿ ನೋಡ್ರಿ. ಇವ್ ನನಗೆ ಎರಡ್ ಸೀರೆ ಆದ್ರಿ. ಅಖಿಲಾಂಡೇಶ್ವರಿ ಸೀರೆ ತಗೋಬೇಕಂತಿದ್ದೀರಿ, ಅಲ್ಲಿ ಎಲ್ಲಿ ಅವ್ರ ತಲೆ ಕೆಡಿಸ್ಕೊಂಡ್ಬಿಟ್ಟ ಅಂದ್ರ ಬಂದ ಬಿಟ್ಟಿರಿ. ಗದ್ಲು ಬಾಳ ಐತ್ರಿ. ಮತ್ತ ಇನ್ನೊಂದ್ಸರವೇ ತಗೋಣ. ನಿಮ್ ಮನಿ ಯಾರು ಅದಾರಿ? ಇಲ್ಲ ಅದಾರಿ. ಇವ್ ಬ್ಯಾಡ ಸುಲ್ತಾನೆ ಫಸ್ಟ್ ಅಡಿ ಇಲ್ಲ ಅದಾವ. ಒಳ ಉಡುಪುಗಳ ನೀವೆಲ್ಲ ಒಳ ಉಡುಪು ತೋರಿಸಿ ಫಸ್ಟ್. ಇವು ನಮ್ ಮನೆಯವರು ಚಂದ್ ಐತಿ ಹೌದಿಲ್ಲ?
ಎರಡು ಜೋಡಿ ತಗೊಂಡಾರ ನೋಡ್ರಿ ನಮ್ಮ ಮನೆಯವರು. ಇದ್ರಾಗ ಏನಲ್ಲ ಸುಲ್ತಾನ ಜಾಕೆಟ್ ಏನೇನ್ ತಗೊಂಡಾರ ನಮ್ಮ ಲಕ್ಷಣ ಆಗಿಲ್ರಿ ಪನ್ನಿನ ಗದ್ಲದೊಳಗ ಏನೇನ್ ತಗೊಂಡ್ಬಂದಾರ ಏನೇನ್ ಇಲ್ಲ ನೋಡೇಲ್ರಿ ಸರಿಗೆ ನಾವು ಬಿಚ್ಚಿ. ವೈಟ್ ಟಿ ಶರ್ಟ್ ಇದು ಜಾಕೆಟ್ ನೋಡ್ರಿ ನಮ್ಮ ಮನೆಯವ್ರು ನೋಡ್ರಿ ನಮ್ ಮನೆಯವ್ರ ಬ್ಯಾಗ್ ಕೊಡ್ಸಾರಿ ಇದ್ರೊಳಗ ಇದ್ರ ತುಂಬಾ ದುಡ್ಡು ಇಟ್ಟಿಲ್ರಿ ಇದ್ರ ತುಂಬಾ ಹಳೆ ಇಟ್ಟು ಕೊಡ್ಸಾರಿ ಬ್ಯಾಗ್ ರೀ ಇದ್ರೊಳಗ ತುಂಬಾ ಅಷ್ಟು ರೊಕ್ಕ ಯಾವಾಗ ಕೊಡ್ತಾರ ನೋಡ್ಬೇಕ್ರಿ. ಮತ್ತಿವ್ ನೈಟ್ ಪ್ಯಾಂಟ್ ಹಾ ಮತ್ತ ನಮ್ಮ ಮನೆಯವ್ರ ನೈಟ್ ಪ್ಯಾಂಟ್ ಹಾಕೋಕ್ ಎರಡು ನೈಟ್ ಪ್ಯಾಂಟ್ ತಗೊಂಡಾರ ಮತ್ತೆ ಎರಡು ಟಿ ಶರ್ಟ್ ರೀ ಇಷ್ಟೆಲ್ಲ ತಗೊಂಡ್ಬಂದ್ವಿ ನೋಡ್ರಿ ನಾವು. ಸುಲ್ತಾನ ಇದ್ರ ಮತ್ತೇನ ಮಿಸ್ ಆಗ್ಯಾವು ಅಂಡ್ರಿ ಬೇಡಿ ಜಾಕಿ ಜಾಕಿ ಕಪ್ರಿ ನೋಡಿ ನಾಲ್ಕೈದು ಇಚ್ಛ ಐತ್ರಿ ನಿನಗ್ ಬರ್ತಾವ ನಿಮ್ಮ ವಾಕಿ ಹೊಡ್ಯಾಗ ಬರ್ತಾರಿ ಇದ್ ನೋಡ್ರಿ ಐ ಏ ಸಾಕ್ 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 ಸಾಕು ಸಾಕ ಸುಲ್ತಾನ ಬ್ರ್ಯಾಂಡ್ ಮೇಂಟೈನ್ ಮಾಡ್ಬೇಕು ಸಾಕೆ. ಶಾಪಿಂಗ್ ಎಲ್ಲ ಮಾಡಿದ್ವಿ ಆ ಶಾಪಿಂಗ್ ಮಾಡಿ ನಿಮಗೆಲ್ಲ ತೋರಿಸಿದ್ವಿ ಅವನ್ನೆಲ್ಲ ಪ್ಯಾಕ್ನು ಮಾಡಿಟ್ಟಿವ್ರಿ ನಾವು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗೆ ಬಿರಿಯಾನಿ ಮಾಡಕತ್ತೀವ್ರಿ ನಾವು. ಸ್ವಲ್ಪ ಮಂದಿ ಕಮೆಂಟ್ ಒಳಗೆ ಹೇಳಿದ್ದರಿ ಬಿರಿಯಾನಿ ರೆಸಿಪಿಯನ್ನ ತೋರಿಸ್ರಿ ಅಕ್ಕ ಅಂತಂದು ಹೇಳಿ. ಸೊ ಇವತ್ತು ಬಿರಿಯಾನಿ ರೆಸಿಪಿಯನ್ನ ನಾ ತೋರ್ಸಂಗಿಲ್ಲ ರೀ ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬಂದರಿ ಬಿರಿಯಾನಿ ರೆಸಿಪಿ ತೋರ್ಸಕ್ರಿ. ಸೊ ಅವ್ರ ಕಡೆಯಿಂದ ನಿಮಗೆ ಬಿರಿಯಾನಿ ರೆಸಿಪಿಯನ್ನ ತೋರಿಸ್ತೀನಿ ರೀ. ಸೊ ಈ ಬ್ಲಾಗನ್ನ ಕಂಟಿನ್ಯೂ ಆಗಿ ನೋಡ್ರಿ ಬಿರಿಯಾನಿ ಹೆಂಗೆ ಮಾಡೋದನ್ನ ನೀವು ಕಲ್ಕೊಂತೀರಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅನಿಸಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬೈ.